ರೆಂಬಿ ಕೊಂಬಿಯ ಮ್ಯಾಲ ಗೂಡು ಕಟ್ಟಿದವರೆಕ್ಕಿ ಬಲಿತ ಹಾಕಿ ಗೂಡಿನ್ಯಾಗ ಮಲಗ್ಯಾವ ಮರಿ ಹಾಕಿ ಆಹಾ ದೂರ ದೇಶದ ವಲಸಿಗ ಹಕ್ಕಿಗೂ ಐತಿ ಜಾಗ ಒಳಗ ಬನ್ನಿರಿ ನೀವು ನಮ್ಮ ಬಳಗ ಿರ್ತಾವ ಬೇರಿನ ಮೊಳಕಿ ಒಡಿಯತಾವ ಭೂತ ಬೇತಾಳ ಜ್ಯೋತ ಬಾವಲಿ ಮ್ಯಾಲ ತೂಗತಾವ ಮರದಾಗ ಕರಗ ಕುಣಿಯತಾವ ನಾವು ನೀವು ಅದರ ಭಾಗ ಮಾತ್ರ ಅವ್ವ ಇಂಥ ಕಾರ್ಬಾರ್ ಮಾಡ್ಲಿಕ್ಕೆ ಯಾರು ಹೇಳಿದ್ರು ನಿನಗ ಕಾರ್ಬಾರ್ನ ಏನ್ ಮಾತಾಡ್ಲಿಕ್ಕತ್ತೀಯ ಹೇಳೋದನ್ನ ತಿಳಿಯೋ ಹಂಗ ಹೇಳು ನೋಡು ನೀನು ಬಾಳನ್ನ ಆಡಿಸಿಕೊಂಡು ಸುಮ್ಮನೆ ಈ ಮನೆ ಒಳಗಿರೋದಾದ್ರ ಇರು ಇಲ್ಲ ಅಂದ್ರ ನಾಳೆನೇ ಗಂಟು ಮುಟ್ಟಿ ಕಟ್ಟು ಶಾರದಾ ನಿಂತ ನೀನ ಗೆರೆ ಕೊರ್ದಂಗ್ ಮಾತಾಡ್ಲಿಕ್ಕತ್ತಿ ಏನಾಗಿದ್ ನಿನಗ ನಾ ಏನ್ ಮಾಡ್ದೆ ನೀ ಏನ್ ಮಾಡಿ ಅಂತ ಬಿಡಿಸಿ ಹೇಳ್ಬೇಕ ನಿನಗ ನನ್ನ ಮನೆ ಒಳಗಿದ್ದು ಅದನ್ನ ಹೊಡಿಲಿಕ್ಕೆ ಹೊಂಟಿಯಲ್ಲ ಚಲೋ ಅನಿಸ್ತದ ನಿನಗ ನಾನು ನಿನ್ ಮನೆ ಒಡಿಲಿಕ್ಕತ್ತಿನ ಶಾರದಾ ನಾ ಏನ ಮಾಡಿದ್ರು ನಿನ್ ಹಿತಕ್ಕನೆ ಮಾಡ್ಲಿಕ್ಕತ್ತೀನ ಅಷ್ಟ ಮತ್ತ ಮತ್ತ ಅದ ಮಾತ ಹೇಳಿ ಚುಚ್ಚುಬೇಡ ನೀನು ಬೇಡ ಬೇಡ ಅಂದ್ರೂ ಈ ಮನೆ ಸೊಸಿ ಮಾಡ್ದಿ ಅದಕ್ಕ ಈಗ ಅನುಭವಿಸ್ಲಿಕ್ಕತ್ತೀನಿ ನೀರಾಗ ಬಿದ್ದೀನಿ ಈಸ್ಬೇಕು ಈಸ್ತೀನಿ ಆದ್ರ ದಂಡಿ ಮೇಲೆ ನಿಂತು ಮತ್ತೆ ನೀರಾಗ ದಬ್ಬಲಿಕ್ ನೋಡ್ಬೇಡ ನೀನು ಹುಚ್ಚಿಗೆ ಚಿಡ್ದದೆ ನಿನ್ಗ ಯಾಕೆ ಹಿಂಗ ಒದ್ರಲೆ ಕತ್ತಿದಿ ಅಲ್ಲ ನೀ ಮುಂದ್ ಚಂದಾಗಿರ್ಲಿ ಅಂತ ಒತ್ತಾಯದಿಂದ ಲಗ್ನ ಮಾಡ್ದೆ ಯಾವ ತಾಯಿಗ ತನ್ ಮಕ್ಕಳು ಚಂದಾಗಿರ್ಲಿ ಅನ್ನೋ ಆಶಾ ಇರೋದಿಲ್ಲ ಹೇಳು ಆತ್ಮಾರಾಳ ನೀ ಮಾಡಿದ್ದೆಲ್ಲ ನನ್ ಚಲೋದಕ್ಕಂತ ನಾ ತಿಳ್ಕೋತೀನಿ ಇದು ನಾ ಕಾಲಿಟ್ಟು ಬಂದ ಮನಿ ಅದನ್ನ ಪಾಲು ಮಾಡ್ಲಿಕ್ಕೆ ಹೊಂಟಿಯಲ್ಲ ನೀನು ಅದನ್ನ ನೋಡ್ಕೊಂಡು ಸುಮ್ನಿಲ್ಲ ಓ ಗೊತ್ತಾತ್ ಬಿಡು ಯಾರೋ ನಿನ್ ಮುಂದ ಸುಳ್ಳು ಹೇಳಿಕತ್ತಾರ ಅಲ್ಲ ಶಾರಿ ಈ ವಾಡದೊಳಗ ನಮ್ಮನ್ ಕಂಡ್ರ ಆಗದ್ ಮಂದಿ ಬಹಳ ಇದ್ದಾರ ನೋಡು ಸುಳ್ಳಿಗೆ ಮತ್ತೊಂದು ಸುಳ್ಳು ಪೋಣಿಸ್ಲಿಕ್ಕೆ ಹೋಗ್ಬೇಡ ನೀನು ಯಾಕ ಶ್ರೀಹರಿಗೆ ಮನ್ಯಾಗ ಪಾಲ್ ಕೇಳು ಅಂತ ಹೇಳಿದೆ ಅಂತ ಹಂಗ್ಯಾಕ್ ಹೇಳ್ದಿ ಈ ಮನಿಗೂ ನಿನಗೂ ಏನ್ ಸಂಬಂಧ ಅದ ನನಗೂ ನಿನಗೂ ಅನ್ನ ಹಾಕೋ ಮನಿ ಇದು ಗೊತ್ತದ ಇಲ್ಲ ಅದು ಅದು ಹಂಗ ಒಂದ್ ಮಾತು ಹೇಳ್ದೆ ಹಂಗ ಹೇಳೋದ್ರಾಗೂ ನಿನ್ ಹಿತನೇ ಇತ್ತು ಅದು ಅಲ್ದ ಬಾಳ ಭವಿಷ್ಯಕ್ಕೆ ನಾ ಇಂಥವೆಲ್ಲ ಮಾಡ್ಬೇಕಾಗ್ತದ ನೀ ಸುಮ್ನೆ ತಲೆ ಕೆಡ್ಸ್ಕೋಬೇಡ ಬಾಳನ್ ಭವಿಷ್ಯದ ಬಗ್ಗೆ ಹೇಳ್ಲಿಕ್ಕತ್ತಿದಿ ಯಾಕ ಅವನ್ ಭವಿಷ್ಯದ ನಿರ್ಧಾರ ಮಾಡ್ಲಿಕ್ಕೆ ಈ ಮನೆಯೊಳಗೆ ಯಾರು ಇಲ್ಲೇನು ನೀನೇನು ಇದ್ದಿ ಆದ್ರೆ ಈ ಮನೆಯೊಳಗ ನಿನ್ ಮಾತ್ ಏನ್ ನಡೀತದ ನಿಮ್ ಅತ್ತಿ ಮಾವ ಇಬ್ರು ಶಕ್ಕು ಕಡೆ ನಿನ್ ಗಂಡನಾದ್ರೂ ನಿನ್ ಕಡೆ ಇದಾನೇನು ನಾಳೆ ಅವರೆಲ್ಲರೂ ಸೇರಿ ನಿನ್ನ ಬಾಳನ ಮನೆಯಿಂದ ಹೊರಗಟ್ಟಿದ್ರ ಏನ್ ಮಾಡ್ತೀರಿ ಯಾರ್ ಕೇಳ್ತಾರ ಅದಕ್ಕ ನಾ ಈ ಅಕ್ಕಲ್ ಹಾಕದೆ ಮುಳ್ಳನ್ನ ಮುಳ್ಳಿಂದಾನೆ ತೆಗಿಬೇಕು ಅಂತ ಅಂದ್ರ ಈ ಮನೆ ಒಡಿಲಿಕ್ಕೆ ನೀನ ಮಸ್ಲತ್ ನಡೆಸಿದಿ ನಾನಲ್ಲ
ಮಸ್ಲತ್ತು ಈ ಮನೆಯೊಳಗೆ ನಡೆದದ. ನಾ ಅದಕ್ಕೆ ನೀರು ಹಾಕ್ಲಿಕ್ಕೆ ಹತ್ತೀನಷ್ಟ. ಶ್ರೀಹರಿ ಪಾಲ್ ತಗೊಂಡ್ರೆ ನಿನಗೂ ಕೇಳಲಿಕ್ಕೆ ಬಲ ಬರ್ತದೆ. ಆಗ ನೀನು, ನಿನ್ನ ಗಂಡ, ಬಾಳ ಮೂರು ಮಂದಿ ಪಾಲ್ ತಗೊಂಡು ಹೊರಗೆ ಹೋದ್ರಾತು. ಆಗ ನಿನಗೂ ಒಂದ್ ರೀತಿ ಭದ್ರತಾ ಸಿಗ್ತದೆ, ಬಾಳಗೂ ಅಷ್ಟ. ಅವ ಮುರದ ಮನೆ ಕಟ್ಟೋ ಮಂದಿ ಇರ್ತಾರ ಅಂತ ಕೇಳಿದ್ದೆ. ಆದ್ರ ಕಟ್ಟಿದ ಮನೆ ಮುರಿಯೋ ತಾಯಿ ಇರ್ತಾಳ ಅಂತ ಇವತ್ತು ನೋಡ್ಲಿಕ್ಕತ್ತೀನಿ. ಮುರದ ಮನೆ ಒಳಗ ನಿನ್ನ ಮಗಳ ಸುಖದಿಂದ ಇರ್ತಾಳ ಅಂತ ಅನ್ಕೊಂಡೇನು? ಅವ ಒಂದ್ ಮಾತು ಹೇಳ್ತೀನಿ ಕೇಳು. ಎಲ್ಲರೂ ಚೀತು ಅನ್ನೋಕ್ಕಿಂತ ಮೊದಲ ಇಲ್ಲಿಂದ ಹೋಗ್ಬಿಡು. ನೀನ್ ಕೈ ಮುಗಿದು ಕೇಳ್ಕೊತೀನಿ. ಸರಿ ಸರಿ. ಸಾಹೇಬ್ರ, ಫೈಲ್ ಲಗುನ ಮುಚ್ಚಿರಲ್ಲ. ಸೂರ್ಯ ಲಗುನ ಮುಳುಗೋಂಗದನೇನ್ರಿ ಸರ್? ನೀ ಬಹಳ ಅಧಿಕ ಪ್ರಸಂಗ ಇದ್ದಿ ನೋಡು. ಇವತ್ತೇನೋ ಗ್ರಹಣ ಅದ ಅಂತ ಹೇಳಿದ್ ಏನ್ ಮತ್ತ? ಹಂಗಲ್ರಿ ಸರ, ಮ್ಯಾನೇಜರ್ ಸಾಹೇಬ್ರು ಇಲ್ಲ ಅಂದ್ರೆ ಸಾಕು, ನಮ್ಮವ್ರಿಗೆ ಹಗಲು ಸಣ್ಣದಾಗಿ ಬಿಡ್ತದ ನೋಡ್ರಿ. ಅದಕ್ಕೆ ಹೇಳಿದೆ, ನೀವು ಮುಂದ್ ಮುಂದೆ ಹೋಗ್ರಿ, ನಾನು ಹಿಂದಿನಿಂದ ಕಿಲಿ ಹಾಕೊಂಡ್ ಬರ್ತೀನಿ. ಇದ್ರೊಳಗೆ ನೀ ಎತ್ತಿದ ಕೈ ಬಿಡೋಣ. ಹಾಗೆ ಹೋತಲ್ಲ ಟೈಮು, ಇನ್ನೇನು 5 ಮಿನಿಟ್ ಅದ. ರಮ್ಯ, ನಾ ಹೊಂಟೆ, ಎಲ್ಲಾರು ಹೋದ್ಮೇಲೆ ಕಿಲಿ ಹಾಕೊಂಬ. ಆತ ಎಲ್ಲರೂ ಅನ್ಲಿಕ್ಕೆ ಯಾರಿದಾರೆ ಸರ? ನೀವು ಮತ್ತು ಗಾಯತ್ರಿ ಬಾಯರ್ ಎಲ್ಲರೂ ಆಗ್ಲೇ ಬ್ಯಾಗ್ ತಗೊಂಡು ಹೋದ್ರು. ಎಲ್ರಿ ಮೇಡಮ್ ಅವರ, ಎಲ್ಲಾರು ಹೋದ್ಮೇಲೂ ಏನ್ ಕೆಲಸ ಮಾಡ್ಲಿಕ್ಕೆ ಹತ್ತೀರಿ? ನಾನು ಅವಾಗ ಹೋಗ್ಬೇಕು ಅಂತಿದ್ದೆ, ನೀವಿದ್ರಲ್ಲ ಅದಕ್ಕೆ ಇನ್ನೊಂದ್ ಫೈಲ್ ನೋಡ್ ಹೋಗೋಣ ಅಂತ ಕೂತಿದ್ದೆ. ಆತಲ್ಲ, ನಾ ಹೊಂಟೆ, ಹೇಳ್ರಿ ಮಾಲಕ್ಕೆ. ಆತು, ಬಸ್ ಬರೋದು ಇನ್ನೂ ತಡ ಇತ್ತು, ಬಸ್ ಸ್ಟ್ಯಾಂಡ್ ನಾಗ್ ನಿಲ್ಲೋದೇನು ಅಂತ ಇಲ್ಲೇ ಕೂತಿದ್ದೆ. ನಗಿ ಬರ್ತದ ನಿಮ್ ಮಾತು ಕೇಳಿ? ಒಮ್ಮೆ ಹೇಳಿದ್ರಿ ನಾ ಇದೀನಿ ಅಂತ ಫೈಲ್ ನೋಡ್ತಾ ಕೂತಿದ್ನಿ ಅಂತ, ಈಗ ಹೇಳಿಕತ್ತೀರಿ ಬಸ್ ತಡ ಅದ ಅಂತ. ಇದ್ರೊಳಗ ಯಾವ್ದು ಖರೆ ರೀ ಮೇಡಮ್? ಅರ ಎರಡದ್ರೊಳಗೂ ಖರೆ ಅದ. ಈಗ ನೋಡ್ರಿ ಖರೆ ಅಂದ್ರೆ ಹೊರಟೆ. ಏ ನಮ್ಯ, ಕಿಟಕಿ ಎಲ್ಲ ಬರಬರಿ ಹಾಕೊಳು. ಹಾ ಹೊರಡ್ರಿ. ನಾ ನಿಮಿಷ ಇಲ್ಲಿ ನಿಂದ್ರಿ, ನಾನು ಕೂರಿ ತರ್ತೀನಿ. ಗಾಯತ್ರಿ ಅವರ, ನಿಮಗೆ ಹೆಂಗೂ ಬಸ್ಸಿಗೆ ತಡ ಆಗದ, ನಮ್ಮ ಮನೆಗೆ ಬರ್ರಿ, ಹೋಗೋಣ. ನಿಮ್ಮ ಮನೆಗೆ ರೀ? ಬರ್ತೇನೆ, ಏನಾರ ವಿಶೇಷ ಇದ್ದಾಗ. ನಮ್ಮ ಮನೆಗೆ ವಿಶೇಷ ಅಂದ್ರೆ ನೀವು ಬರೋದಾನ. ಬರ್ರಿ, ನಾನಾ ಕರ್ಕೊಂಡೋಗಿ ವಾಪಸ್ ಬಸ್ ಸ್ಟ್ಯಾಂಡಿಗೆ ತಂದು ಬಿಡ್ತೀನಿ. ಇವತ್ ಬ್ಯಾಡ್ರಿ ಸರ್, ಇನ್ನೊಂದ್ ದಿನ ಬರ್ತೀನಿ. ನಮ್ಮ ಮನೆ ಒಳಗೂ ಹಾದಿ ಕಾಯ್ತಿರ್ತಾರ. ದಿನ ರೇಟ್ ಟೈಮಿಗೆ ಹೋದ್ರ ಅದಾ ಟೈಮಿಗೆ ಹಾದಿ ಕಾಯ್ತಾರ. ಅಷ್ಟ ಅಲ್ಲ, ಅದಾ ಟೈಮಿಗೆ ಬರಬೇಕಂತ ಅಪೇಕ್ಷಾನು ಪಡ್ತಾರ. ಆದ್ರ ಜೀವನ ಅಂದ್ರೆ ಹಂಗಿರೋದಿಲ್ಲ ನೋಡ್ರಿ. ನೀವೇನ್ ಹೇಳಿಕತ್ತಿರೋ ನನಗ್ ಒಂದು ತಿಳಿವಲ್ದು. ಅಂದ್ರ ಇಷ್ಟ ಕಚೇರಿ ಕೆಲಸ ಅಂದ್ರ ಸಾಲಿ ಗಂಟಿ ಹೊಡೆದಂಗ ಒಂದಾ ಹೊತ್ತಿಗೆ ಮುಗಿಯೋದಿಲ್ಲ. ಒಮ್ಮೊಮ್ಮೆ ಕೆಲಸ ಜಾಸ್ತಿ ಇದ್ರ ಸಾಹೇಬ್ರು ಇರು ಅಂದ್ರ ತಡ ಮಾಡಿ ಆಫೀಸ್ ಬಿಡ್ಬೇಕಾಗ್ತದ. ಇದು ನಿಮ್ ಮನೆಯವ್ರಿಗೆ ತಿಳಿಯೋದು ಹೆಂಗಪ್ಪ ಅಂದ್ರ ನೀವು ತಡ ಮಾಡಿ ಮನೆಗೆ ಹೋದ್ರ ಅಷ್ಟ, ಅದನ್ನ ಅವ್ರಿಗೆ ತಿಳಿಸಿ ಹೇಳಿದ್ರ ಆತಪ್ಪ. ಆಮೇಲೆ ನೀವು ಯಾವಾಗಾರ ಮನೆಗೆ ಹೋಗ್ರಿ, ಈ ಪ್ರಶ್ನೆಗಳೇ ಇರೋದಿಲ್ಲ. ಖರೆ ಹೋದಲ್ರಿ ನನ್ನ ಮಾತು? ಆದ್ರ ಮನೆಯವ್ರಿಗೆ ಸುಳ್ಳು ಹೇಳಿ ನಾವು ಸಾಧಿಸೋದಾದ್ರೂ ಏನದ? ಶಾಂತಿ ಶಾಂತಿ ರೀ, ಮನೆಯೊಳಗ ಶಾಂತಿ ಇದ್ರಾತು ಜಗತ್ನಾಗ ಗೆದ್ದಂಗ. ಹೌದಂತೀರಿಲ್ಲ? ಖರೆ ರೀ ಸರ್, ಮನಿ ಗೆದ್ರ ಜಗತ್ ಗೆದ್ದಂಗ. ಆದ್ರ ಸುಳ್ಳು ಹೇಳೋದ್ರಿಂದ ಶಾಂತಿನ ಸಿಗ್ತದ ಅಂತ ಹೆಂಗ್ ಹೇಳಲಿಕ್ಕೆ ಆಗ್ತದ? ಅಶಾಂತಿನೂ ಹುಟ್ಬೋದಲ್ಲ. ಅದಕ್ಕೆಲ್ಲ ನಂಬಿಕೆ ಕಾರಣ ರೀ ಮೇಡಮ್ ಅರ, ನಂಬಿಕೆ ಸುಮ್ಮನೆ ಬರ್ತದನ? ಒಂದಷ್ಟು ಸುಳ್ಳು ಪಳು ಸೇರಿಸ್ಬೇಕಾಗ್ತದಪ್ಪ.
ನನಗಂತೂ ಸುಳ್ಳು ಹೇಳೋದು ಹೊಸದು ಅಷ್ಟಕ್ಕೂ ಮನಿಯವರಿಗೆ ಸುಳ್ಳು ಹೇಳಬೇಕು ಅಂತ ನನಗೆ ಅನ್ಸೋದೇ ಇಲ್ಲ ಬೇಡ ಕರನ ಹೇಳ್ರಿ ಯಾರು ಬೇಡ ಅಂತಾರು ಆಫೀಸ್ನವರು ಮನಿ ಕರೆದ್ರು ಕರೆಯೋದೇನೋ ಒತ್ತಾಯ ಮಾಡಿದ್ರು ಅಂತ ಹೇಳ್ರಿ ಹೋಗಿ ಬಂದೆ ತಡ ಆತು ಅಂತ ಹೇಳ್ರಿ ಒಟ್ಟಿನಲ್ಲಿ ಮನಿ ಶಾಂತಿಗೆ ಧಕ್ಕೆ ಆಗಬಾರದು ಏನಂತೀರಿ ಇನ್ನೊಂದು ದಿನ ನೋಡೋಣ ಸರ್ ಇವತ್ತು ಬೇಡ ಛೇ ಹಾಂಗಂದ್ರೆ ಹೆಂಗ್ರಿ ಮೇಡಮ್ ಅರ ಯಾಕ ನಾನಂತ ನಂಬಿಕೆ ಮನುಷ್ಯ ಅಲ್ಲ ಅಂತ ಅನಿಸ್ತಿಕ್ಕತ್ತದ ನಿಮ್ಗೆ ಛೇ ಹಂಗೇನಿಲ್ಲ ಇವತ್ತು ಬೇಡ ಇನ್ನೊಂದು ದಿನ ಯಾವಾಗಾದ್ರೂ ಬರ್ತೀನಿ ಆತು ನಿಮಗೆ ಬೇಡ ಆಗಿದ್ರೆ ಇನ್ನೊಮ್ಮೆ ಬರ್ರಿ ನಾ ಬರ್ತೀನಿ ಆತ ಮತ್ತೆ ಹುಷಾರ್ರಿ ಮೇಡಮ್ ಅರ ಆರೂವರೆ ಹೊಡೀತು ಗಾಯತ್ರಿ ಇನ್ನೂ ಬರ್ಲಿಲ್ಲ ನೋಡು ಈ ಹಾದಿ ಕಾಯಿ ಕೆಲಸ ಯಾರಿಗೂ ಬ್ಯಾಡ್ ನೋಡ್ರಿ ನನಗಂತೂ ಹಾದಿ ಕಾದು ಕಾದು ಕಣ್ಣಿಗೆ ಕತ್ತಿ ಬಂದಂಗ ಆಗ್ತದ ಆಫೀಸ್ ಕೆಲಸ ಅಂದ್ರೆ ಹಂಗ ಯಾವ್ಯಾವ ಕೆಲಸ ಬರ್ತದೋ ಎಷ್ಟೆಷ್ಟು ಹೊತ್ತಿಗೆ ಬರ್ತದೋ ಗೊತ್ತಾಗುದಿಲ್ಲ ಕೆಲಸ ಬೇಕಾದಷ್ಟು ಬರ್ಲಿ ನಮ್ ಗಾಯತ್ರಿ ಏನ್ ಹೆದರುದಿಲ್ಲ ಆದ್ರೆ ಹೆಣ್ಮಕ್ಳು ಇಷ್ಟೋ ತನಕ ಹೊರಗಿರುದಂದ್ರ ನನಗೇನ್ ಸರಿ ಕಾಣಿಸಂಗಿಲ್ ಬಿಡ್ರಿ ನೌಕರಿ ಅಂದ್ರೆ ಹಿಂಗ ಮತ್ತ ದೊಡ್ಡ ದೊಡ್ಡ ಶಹರದೊಳಗ ರಾತ್ರಿ ಹತ್ತರ ತನಕ ಹೆಣ್ಮಕ್ಳು ಅಡ್ಡಾಡ್ತಿರ್ತಾರಂತ ಪೂನಾಕಕ್ಕೆ ಹೇಳ್ತಿದ್ಲು ಕೇಳಿದ್ದೀನಿ ನೀನು ಅಯ್ಯೋ ಸುಟ್ಟು ಬರ್ಲಿ ಅಂತ ಕೆಲಸ ನಮ್ ಗಾಯತ್ರಿಗೆ ಬೇಡ ಐದೂವರೆ ತನಕ ಇರೋ ಕೆಲಸ ಇದ್ರ ಸಾಕಿಗೆ ಹಾಕಿನ ಬಂದ್ ನೋಡು ಪಾಪ ದಣ ಬಂದಾಳ ಬಸ್ ಸಿಕ್ತೋ ಇಲ್ಲೋ ಯಾಕವ ಇವತ್ತು ಇಷ್ಟೊತ್ತಿನ ಆಫೀಸ್ ಇತ್ತೇನು ಗಾಯತ್ರಿ ತಡ ಅಂತ ಮೊದ್ಲೇ ಹೇಳಿದ್ರೆ ಇವ್ರನ್ನ ಬಸ್ ಸ್ಟ್ಯಾಂಡ್ ತನಕ ಆದ್ರೂ ಕಳಿಸಿದ್ನಲ್ಲ ಆಫೀಸ್ ಐದೂವರೆಗೆ ಮುಗೀತು ಆದ್ರೆ ಮತ್ತೇನತ್ತವ ಏನಾದ್ರು ತ್ರಾಸ ಆತೇನು ತ್ರಾಸ ಏನೂ ಆಗಿಲ್ಲ ಮಾವ ಓಟಿ ಮಾಡ್ ಬಂದೆ ಅಷ್ಟ ಹಂಗಂದ್ರಿ ನಗಾಯ್ತ್ರಿ ಓವರ್ ಟೈಮ್ ಅಂತತ್ತಿ ಆಫೀಸ್ ಮುಗಿದ್ಮೇಲೂ ಒಂದ್ ತಾಸ್ ಜಾಸ್ತಿ ಕೆಲಸ ಮಾಡಿದ್ರೆ ಪಗಾರ್ ಜಾಸ್ತಿ ಕೊಡ್ತಾರ ಅದಕ್ಕ ಇವತ್ತಿಂದ ಮಾಡೋಣ ಅನ್ಕೊಂಡೇನಿ ಬೇಡವಾ ಜಾಸ್ತಿ ಪಗಾರ್ ಸಲುವಾಗಿ ಕತ್ಲಾಗೋ ತನಕ ಕೆಲಸ ಮಾಡೋದ್ ಬೇಡ ನಿಮ್ ಜೀವಕ್ಕೂ ತ್ರಾಸು ನಮ್ ಮನ್ಸಿಗೂ ಸಮಾಧಾನ ಇಲ್ಲಿರ್ತಿಲ್ ನೋಡು ನೋಡಿದವ್ರೆ ಏನಂದಾರು ಸೊಸಿ ಕಡಿಂದ ಜಾಸ್ತಿ ಪಗಾರ ಸಲುವಾಗಿ ಹಗಲು ರಾತ್ರಿ ಕೆಲಸ ಮಾಡಿಸ್ತಾರ ಅನ್ನೋದಿಲ್ಲೇನು ನನಗೇನ್ ತ್ರಾಸ ಆಗಂಗಿಲ್ಲ ಅತ್ತಿ ಅನ್ನೋರ್ಗೇನು ಹೆಂಗಿದ್ರು ನೀ ತಪ್ಪ ಮಾಡ್ಲಿಕ್ಕತ್ತಿ ಮಗಳ ಹೌದು ಹಂಗ ಅನ್ಕೋ ನನಗ ಈ ಮನಿ ಈ ಬಾಡೆ ಉಳಿಯೋದು ಮುಖ್ಯದ ಒಂದ್ ಮಾತು ಹೇಳ್ತೀನಿ ನೀನ್ ಇನ್ನೊಂದ್ಸರಿ ಏನಾರ ಪಾಲಿನ ಸುದ್ದಿ ತೆಗದಿ ನಾ ಸುಮ್ಮನಿರೋದಲ್ಲ